ಜಗದೀಶ್ ಶೆಟ್ಟರ್ ವಾಪಸ್ ಬಂದ್ರು ಮತ್ತೆ ಪಕ್ಷ ಬಿಟ್ಟು ಹೋಗಿರೋ ಬರ್ತಾರ ಹೆಂಗೆ ಖಂಡಿತವಾಗಿಯೂ ಈಗ ಬಿಟ್ಟು ಹೋದವರು ಸಮಾಧಾನ ಅಂತ ಇದ್ದಾರಲ್ಲ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ತಗೊಂಡಿದ ನಿರ್ಣಯಗಳಿಗೆ ಹೋಗಿದ್ದಾರೆ ಅಷ್ಟೇ ಹೊರತಾಗಿ ಅವರು ಎಲ್ಲರು ಬಿಜೆಪಿಗೆ ಬರುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಮತ್ತೆ ಬರ್ತಾರ ಅಂತ ಕೂಡ ನಾನು ವಿಶ್ವಾಸವನ್ನ ಹೊಂದಿದ್ದೀನಿ ಬಹಳಷ್ಟು ಜನ ಇರೋರು ಕೂಡ ಅಸಮಾಧಾನ ಸೋಮಣ್ಣ ಇರಬಹುದು ಎಸ್ ಟಿ ಸೋಮಶೇಖರ್ ಅವರು ಇರಬಹುದು ಇನ್ ಕೇಸ್ ನೀವೇನಾದ್ರು ಈಗ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ಹೌದು ಭಾರತೀಯ ಜನತಾ ಪಕ್ಷ ನನ್ನ ಜೀವಮಾನದಲ್ಲಿ ಬಿಡುವ ಪ್ರಶ್ನೆನೇ ಉದ್ಭವ ಯಾಕಂದ್ರೆ ನಾನು ಮೂವತ್ತು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೆ ಆಗುತ್ತ ಕರ್ನಾಟಕದಲ್ಲಿ ಬಲಿಷ್ಠೇನಿರಲಿಲ್ಲ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಮ್ಗೆ ಯಾರು ಅನ್ಸಲಿಲ್ಲ ಊಹೆ ಕೂಡ ಮಾಡಿರಲಿಲ್ಲ ಅಂತ ಸಮಯದಲ್ಲಿ ಅಡ್ವಾಣಿ ಅವರನ್ನ ಅಟಲ್ ಅವರನ್ನ ಸಂಘವನ್ನ ನೋಡಿ ನಾವು ಬಂದವರು ಹೀಗಾಗಿ ಈ ನಾವು ಈ ಪಕ್ಷವನ್ನ ಬಿಡ್ತೀವನ್ನ ಕನಸು ಮನ್ಸಲ್ಲಿ ಕೂಡ ನಮ್ಗೆ ಅನ್ಸಲ್ಲ ಅವರಿಗೆ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳೋದಕ್ಕಿಂತ ಮೋದಿ ಹೆಸರಲ್ಲಿ ಮತ ಕೇಳೋದು ಜಾಸ್ತಿ ಆಗಿದೆ ನೋಡಿ ಬಿಜೆಪಿಗೆ ಮೋದಿಯವರನ್ನಂತ ಒಬ್ಬ ಪ್ರಭಾವ ನಾಯಕ ಸಿಕ್ಕಿದ್ದಾರೆ ಮತ್ತು ಆ ನಾಯಕನ ವರ್ಚಸ್ಸು ಪ್ರತಿಯೊಬ್ಬ ದೇಶದ ನಾಗರಿಕನ ಮನಸ್ಸಿನಲ್ಲಿ ಅತಿ ಆದರ ಭಾವನೆ ಇದೆ ಮತ್ತ ಮೋದಿಯವರು ಚುನಾವಣೆಯಲ್ಲಿ ಮತ ಕೇಳುವುದು ಅಭಿವೃದ್ಧಿ ಆಧಾರದ ಮೇಲೇನೆ ಮೋದಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಮೋದಿ ಮೋದಿಯವರು ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳ್ತಾರೆ ಇಲ್ಲಿನ ಪಿಯವರು ಮೋದಿಯವರ ಮೇಲೆ ಮತ ಕೇಳ್ತಾರೆ ಕೇಳಿ ಅದೇ ಹೇಳ್ತೀನಲ್ಲ ನಮ್ಗೆ ಒಬ್ಬ ರಾಷ್ಟ್ರ ಸ್ತರದ ಪ್ರಭಾವಿ ನಾಯಕರು ಸಿಕ್ಕಾಗ ಮತ್ತೆ ಅವ್ರ ಹೆಸರ ಮೇಲೆ ಓಟ್ ಕೇಳುವುದು ನಮ್ಗೊಂದು ಹೆಮ್ಮೆಯ ವಿಷಯ ನೀವು ಮಾಡಿರುವಂತಹ ಅಭಿವೃದ್ಧಿನೇ ಇಟ್ಕೊಂಡು ನಾವು ಮಾಡಿದೀವಿ ಅಂದ್ರೆ ಈಗ ಉದಾಹರಣೆ ಈಗ ಮೋದಿ ಅವರ ಸರ್ಕಾರದಲ್ಲಿ ನಾನು ಸಂಸದನಾಗಿ ಕೇಂದ್ರ ಸಚಿವನಾಗಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀನಿ ನಾನು ನನ್ನ ಕ್ಷೇತ್ರಕ್ಕೆ ಬಂದಾಗ ದೇಶದ ಅಭಿವೃದ್ಧಿ ಕೂಡ ಹೇಳ್ತೇನೆ ಮತ್ತೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಆಯಾ ಕ್ಷೇತ್ರಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿವೆ ಅನ್ನೋದನ್ನು ಕೂಡ ಮುಂದೆ ಮುಂದಿಡ್ತೀವಿ ಇಟ್ಟೆ ಮತವಾನ ಕೇಳೋದು ಅಂದ್ರೆ ಟಾಲೆಸ್ಟ್ ಲೀಡರ್ ಈಸ್ ಮೋದಿ ಮೋದಿಯವ್ರ ಹೆಸರ ಮೇಲೆನೆ ಕೇಳಬೇಕಾಗ್ತದೆ ಒಬ್ಬ ಪಕ್ಷಕ್ಕೆ ಒಬ್ಬ ನಾಯಕ ಬೇಕು ನಾಯಕ ಇದ್ದಾರೆ ನಮ್ಮ ಹತ್ರ ಬೇರೆ ಪಕ್ಷದಲ್ಲಿ ಇಲ್ಲ ನಾಯಕ